ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿಗೆ ಹೃದಯಾಘಾತದಿಂದ ಮೃತಪಡ್ತಾ ಇರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಅದರಲ್ಲೂ ದೇಹವನ್ನು ದಂಡಿಸಿ ಹುರಿಗೊಳಿಸುವ ಜಿಂಪ್ರಿಯರಲ್ಲಿ ಸಾವನ್ನಪ್ಪುತ್ತಾ ಇರುವ ಪ್ರಕರಣ ಹೆಚ್ಚಾಗ್ತಾ ಇರೋದು ಕಳಕಳಕಾರಿಯಾಗಿದೆ ಇದೀಗ ಖ್ಯಾತ ಯೋಗೇಶ್ ಇನ್ನಿಲ್ಲ ಹಾಗಾದರೆ ಯಾರಿಬರು ಏನಾಗಿತ್ತು ಇವರಿಗೆ ಅಂತ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಸತ್ತವರ ಆತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಿಸ್ಟರ್ ತಮಿಳುನಾಡು ಪ್ರಶಸ್ತಿ ಗೆದ್ದಿದ್ದ ಯೋಗೇಶ್ ಎಂಬುವವರು ಜಿಮ್ ಮಾಡಿದ ನಂತರ ಸ್ನಾನಕ್ಕೆಂದು ಹೋದವರು ಹೊರಬರದೆ ಸಾವನ್ನಪ್ಪಿದ ಅಚ್ಚರಿಯ ಘಟನೆ ನಡೆದಿದೆ ಎಂದಿನಂತೆ ಜಿಮ್ಗೆ ತೆರಳಿದ್ದ ಯೋಗೇಶ್ ಜಿಮ್ಗೆ ಬಂದಿದ್ದ ಯುವಕರಿಗೆ ಟ್ರೈನಿಂಗ್ ಮುಗಿಸಿದ್ದಾರೆ ನಂತರ ಸ್ನಾನ ಮಾಡುವುದಕ್ಕೆಂದು ಬಾತ್ರೂಮಿಗೆ ಹೋಗಿದ್ದಾರೆ ಆದರೆ ತುಂಬ ಸಮಯವಾದರೂ ಹೊರಗೆ ಬಾರದ ಕಾರಣ ಜಿಮ್ನಲ್ಲಿದ್ದ ಕೆಲ ಯುವಕರಿಗೆ ಅನುಮಾನ ಬಂದಿದ್ದು ತಕ್ಷಣ ಬಾತ್ರೂಮಿಗೆ ಹೋಗಿ ಪರೀಕ್ಷೆ ಮಾಡಿದಾಗ ಯೋಗೇಶ್ ಪ್ರಜ್ಞಾಹೀನಾಗಿ ಬಿದ್ದಿರುವುದನ್ನು ಕಂಡಿದ್ದಾರೆ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಯೋಗೇಶ್ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಯೋಗೇಶ್ನನ್ನ ಪರೀಕ್ಷಿಸಿದ ವೈದ್ಯರು ಅದಾಗಲೇ ಅವರು ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ ಯೋಗೇಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ಖಚಿತಪಡಿಸಿದ್ದಾರೆ ಮದುವೆಯ ನಂತರ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗಳು ಮತ್ತು ಇತರ ಚಾಂಪಿಯನ್ಶಿಪ್ಗಳಿಂದ ಹೊರಗುಳಿದಿದ್ದ ಯೋಗೇಶ್ ಅಂದು ಹೆಚ್ಚಿನ ತೂಕವನ್ನು ಎತ್ತಿದ್ದರಿಂದ ಹೃದಯಾಘಾತ ಸಂಭವಿಸಿದೆ ಅಂತ ವೈದ್ಯರು ತಿಳಿಸಿದ್ದಾರೆ